ಫ್ರಾಂಕಾಗಿ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ. ಅಂದರೆ ಅದೊಂದು ಸಹಜ, ಏನಾಗುತ್ತೆ ನಾವೊಂದು ಕ್ಷೇತ್ರದಲ್ಲಿದ್ದಾಗ ನಮ್ಮ ಮಕ್ಕಳಾದಾಗ ನಿಮ್ಮ ಮಕ್ಕಳು ಇದೇನಾ ಆಗ್ಬಿಡ್ತಾರಾ ಅಂತ. ಸೊ ನನ್ನ ಮಗ ಹುಟ್ಟಿದಾಗಲೂ ನಂಗೆಲ್ಲ ಕೇಳಿದ್ರು, ಓ ಜೂನಿಯರ್ ಮಾಸ್ಟರ್ ನಂದ ಅಂದ್ಬಿಟ್ಟು ಅಂತ. ನಾನು ಇಷ್ಟೇ ಹೇಳಿದೆ, ಅಪ್ಪ ನಾನು ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಮಾಡಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ನೋಡಿದ್ದೀವಿ. ಕರೆಕ್ಟಾಗಿ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಬೇರೆ ಸಣ್ಣ ಪುಟ್ಟ ಎಂಜಾಯ್ಮೆಂಟ್ಗಳೆಲ್ಲ ಲೈಫಲ್ಲಿ ಮಿಸ್ ಆಯಿತು. ಆದರೆ ಅದಕ್ಕೆ ತಕ್ಕಂಥ ಒಂದು ಬ್ಯಾಲೆನ್ಸ್ ಇತ್ತು ಅವಾಗ. ಸೊ ಅದನ್ನೇ ನನ್ನ ಮಗನಿಗೆ ನಾನು ಒತ್ತಡ ಅಂತ ಹೇರಲ್ಲ, ನನ್ನ ಮಗನಿಗಾಗಲಿ ನನ್ನ ಮಗಳಿಗೂ ಆಗಲಿ. ಅಕಸ್ಮಾತ್ ಪಾತ್ರ ಅಥವಾ ಕತೆ ಚೆನ್ನಾಗಿರೋದು ಬಂದರೆ ಮಾಡೋಣ ಅಂತ. ಸೊ ಹಾಗಾಗಿ ನಾನೆಲ್ಲೂ ಬಲವಂತವಾದಂಥ ಒಂದು ಫೋರ್ಸಬಲಿ ಎಂಟ್ರಿ ಕೊಡಿಸೋದೆಲ್ಲೂ ಮಾಡಿರಲಿಲ್ಲ. ಬಟ್ DNA ಅನ್ನೋ ಒಂದು ಚಿತ್ರ ಏನಿದೆ, ಅದು ಪ್ರಕಾಶ್ ರಾಜ್ ಮೇಹು ಅವ್ರು ಏನಿದ್ದಾರೆ ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದರು. ಸೊ ಅವ್ರ ಮುಖಾಂತರ ಇದು ಗೊತ್ತಾಯ್ತಿದ್ರದ್ದೊಂದು ಕತೆ ಇದೆ ಅಂತ. ನಾನು ಮೀಟ್ ಮಾಡಿದ ತಕ್ಷಣ, ಕತೆ ಕೇಳಿದ ತಕ್ಷಣ ನಾನು ಇಷ್ಟಪಟ್ಟು ಮಾಡಿಸ್ದೆ. ಎಸ್.